श्री गुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरांनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। तीर्थानां हृदयं तीर्थं शुचीनां हृदयं शुचिः सर्वं आर्यकृतं धर्म्यं वाल संस्पर्शनानि च। ನಾವು ಮಾಡಿದ ಜನ್ಮ ಜನ್ಮಾಂತರಗಳ ಪಾಪಗಳು, ಈ ಜನ್ಮದಲ್ಲಿ ಮಾಡಿದ ಪಾಪಗಳು ನಮಗೆ ಅಡ್ಡಿಯಾಗಿ ಇರುವವರೆಗೆ ಜ್ಞಾನೋದಯವಾಗುವುದಿಲ್ಲ. ಶ್ರೀಮತ್ ಟೀಕಾಕೃತ್ಪಾದರು ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದ ಟೀಕೆಯಲ್ಲಿ ಈ ವಿಷಯವನ್ನು ವಿಶೇಷವಾಗಿ ತಿಳಿಸ್ತಾರೆ. ಜ್ಞಾನ ಬೇಕು ಅಂತನ್ನುವ ಅಪೇಕ್ಷೆ ನಮ್ಮಲ್ಲಿದ್ದಾಗ, ಮೋಕ್ಷ ಬೇಕು ಎಂಬ ಅಪೇಕ್ಷೆ ಇದ್ದಾಗ ಜ್ಞಾನವನ್ನು ಬಯಸಬೇಕು. ಜ್ಞಾನ ಬೇಕು ಅಂತ ಅಪೇಕ್ಷೆ ಇದ್ದರೆ ಗುರುಗಳ ಸಮಾಗಮ ಆಗುವಂತೆ ಪ್ರಯತ್ನ ಮಾಡಿ ಗುರುಗಳಿಂದ ಉಪದೇಶ ಪಡೆಯಬೇಕು. ಆದರೆ ಗುರುಗಳ ಸಮಾಗಮವಾಗಿ ಉಪದೇಶ ಪಡೆಯುವುದಕ್ಕೆ ಸಾಕಷ್ಟು ವಿಘ್ನಗಳು ನಮಗೆ ಬರ್ತವೆ. ಅಷ್ಟು ಸುಲಭವಾಗಿ ಗುರುಗಳ ಸಮಾಗಮವಾಗೋದಿಲ್ಲ, ಉಪದೇಶ ನಮಗೆ ಸಿಗೋದಿಲ್ಲ. ಆ ಪಾಪಗಳೆಲ್ಲ ದೂರ ಆಗಬೇಕು, ಅವುಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು. ಅಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ತೀರ್ಥಸ್ನಾನಾದಿಗಳಿಂದ. ಪುಣ್ಯತೀರ್ಥ ನಿಷೇವಣ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ಪುಣ್ಯತೀರ್ಥ ನಿಷೇವಣ, ಪವಿತ್ರವಾದ ಗಂಗಾದಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು. ಅದು ಮೊದಲು ಮೆಟ್ಟಲು. ಅನೇಕ ನದಿಗಳಿವೆ. ಭಗವಂತ ಎಂತಹ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ. ಭಗವಂತನ ವಿರಾಟ್ ರೂಪದಲ್ಲಿ ನಾಡಿಗಳಲ್ಲಿ ಹರಿಯುವಂತಹ ನಮ್ಮ ಪಾಪವನ್ನು ಪರಿಹಾರ ಮಾಡುವ ಶ್ರೇಷ್ಠವಾದ ವಾಹಿನಿಗಳು ನದಿಗಳು. ನದ್ಯೋಸ್ಯ ನಾಡ್ಯೋಥ ತನೂರುಹಾಣಿ ಎಂಬುದಾಗಿ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ನಾವು ಕೇಳ್ತೇವೆ. ನದ್ಯೋಸ್ಯ ನಾಡ್ಯ ಕುಕ್ಷಿಸ್ ಸಮುದ್ರಾಹ ಗಿರಯೋಸ್ಥಿ ಸಂಘಾಹ. ಎಷ್ಟು ಅದ್ಭುತವಾದದ್ದು! ಇವತ್ತು ನದಿಗಳನ್ನು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಗಂಗಾದಿ ನದಿಗಳನ್ನು ಅನ್ನುವುದಕ್ಕೆ ಎಷ್ಟೋ ದಿನಗಳಿಂದ ಪ್ರಯತ್ನ ನಡೆದಿದೆ. ಇನ್ನೆಷ್ಟೋ ವರ್ಷಗಳ ನಂತರ ಆ ಕಾರ್ಯವನ್ನು ಮಾಡುವುದರಲ್ಲಿ ನಮ್ಮ ಘನ ಸರಕಾರ ಯಶಸ್ವಿಯಾಗಬಹುದು. ಆದರೆ
ಸಹಜವಾಗಿ ಮಾನವರ ಯಾವ ಪ್ರಯತ್ನ ಇಲ್ಲದೆ ಕೋಟಿ ಕೋಟಿ ವರ್ಷಗಳಿಂದ ಗಂಗಾ ಯಮುನಾದಿ ನದಿಗಳು, ತುಂಗಭದ್ರಾ ಕಾವೇರಿ ಈ ಎಲ್ಲ ನದಿಗಳು ತಮ್ಮದೇ ಆದ ಮಾರ್ಗದಲ್ಲಿ ಹರಿದು ಬರ್ತಾ ಇವೆಯಲ್ಲ, ಅದಕ್ಕೆ ಮಾಡಿದ ವ್ಯವಸ್ಥೆ ಭಗವಂತ ಮಾಡಿದ್ದು ಎಷ್ಟು ಅದ್ಭುತವಾದದ್ದು. ಎಲ್ಲೆಲ್ಲಿಯೋ ಮಳೆ ಆಗ್ತದೆ, ಆ ಎಲ್ಲ ನೀರುಗಳು ಒಂದು ಕಡೆಗೆ ಬಂದು ಒಂದು ಮಾರ್ಗವಾಗಿ ಹರಿಯಬೇಕು, ಅಲ್ಲಿರುವ ಜನರಿಗೆ ಉಪಯೋಗವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಸಹಜವಾದ ಈ ನದಿಗಳ ಒಂದು ಹರಿಯುವ ವ್ಯವಸ್ಥೆ ದೇವರು ಮಾಡಿದ್ದು ನಿಜವಾಗಿಯೂ ಅದ್ಭುತವಾದದ್ದು. ಅದು ನಮ್ಮೆಲ್ಲರಿಗೆ ನೀರು ಕೊಟ್ಟು ನೀರಿನ ಮೂಲಕ ನಮಗೆ ಉಣ್ಣುವುದಕ್ಕೆ, ಅಡುಗೆ ಮಾಡಿಕೊಳ್ಳುವುದಕ್ಕೆ, ನೀರಡಿಕೆ ಪರಿಹಾರ ಮಾಡಿಕೊಳ್ಳುವುದಕ್ಕೆ, ತಂಪು ಮಾಡಿಕೊಳ್ಳುವುದಕ್ಕೆ ಮಾತ್ರ ಅದು ಸಾಧನವಾಗದೆ ನಾವು ಮಾಡಿದಂತಹ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಆ ಎಲ್ಲ ತೀರ್ಥಗಳಿವೆ. ಆ ತೀರ್ಥಗಳನ್ನು ಆ ಅನುಸಂಧಾನದಿಂದ ನಾವು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಉಪಯೋಗಿಸಿಕೊಳ್ಳಬೇಕು. ಈ ಪರಿಸರದಲ್ಲಿದ್ದ ಎಲ್ಲ ಸಜ್ಜನರಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಪ್ರಾಚೀನವಾದ ಈ ಸರೋವರ, ಅನಂತೇಶ್ವರನ ಸರೋವರ, ಅಲ್ಲಿ ತಮ್ಮ ಒಂದು ವಿಶೇಷವಾದ ಶಕ್ತಿಯಿಂದ ದಿವ್ಯವಾದ ಸನ್ನಿಧಾನವನ್ನಿಟ್ಟು ಮಧ್ವ ಸರೋವರ ಅಂತ ಮಾಡಿ ಶ್ರೀಕೃಷ್ಣ ಪರಮಾತ್ಮನ, ಅನಂತೇಶ್ವರನ, ಅನಂತರೂಪಿಯಾದ ಭಗವಂತನ ಸನ್ನಿಧಾನವನ್ನಿಟ್ಟು ದರ್ಶನದಿಂದ, ಸ್ನಾನದಿಂದ, ಪ್ರೋಕ್ಷಣದಿಂದ, ಪಾನದಿಂದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ದೊಡ್ಡ ಅನುಗ್ರಹವನ್ನು ಈ ಭಾಗದ ಜನರೆಲ್ಲರಿಗೆ, ಸಕಲ ಸಜ್ಜನರಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಆದರೆ ಆ ಅನುಸಂಧಾನದಿಂದ ನಾವು ಅದರ ಉಪಯೋಗವನ್ನು ಪಡೆಯಬೇಕು. ಜ್ಞಾನಕ್ಕೆ ಅಡ್ಡಿಯಾಗುವ ಪಾಪಗಳು ಹೇರಳವಾಗಿ ನಮ್ಮಲ್ಲಿವೆ. ದರ್ಶನದಿಂದ, ಸ್ಪರ್ಶನದಿಂದ, ಪ್ರೋಕ್ಷಣದಿಂದ, ಸ್ನಾನದಿಂದ, ಪಾನದಿಂದ ಆ ಪಾಪಗಳನ್ನು ಪರಿಹಾರ ಮಾಡಿ ಶ್ರೀಮದಾಚಾರ್ಯರ, ವೇದವ್ಯಾಸದೇವರ ಶಾಸ್ತ್ರಗಳ ಶ್ರವಣ ಮಾಡುವ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳುವ ಭಾಗ್ಯವನ್ನು ನಮಗೆ ಕರುಣಿಸಲಿ ಎಂಬ ಉದ್ದೇಶದಿಂದ ಮಾಡಬೇಕೇ ಹೊರತು ಮೈ ಹೊಲಸಾಗಿದೆ, ಸ್ವಚ್ಛ ಮಾಡಿಕೊಳ್ಳಬೇಕು ಅನ್ನುವ ಒಂದೇ ಉದ್ದೇಶದಿಂದ ಸ್ನಾನ ಮಾಡಬಾರದು. ಇದು ಶ್ರೀಮದ್ ಭಾಗವತ ನಮಗೆ ತಿಳಿಸುವ ಮಾತು. ಶ್ರೀಮನ್ ಮಹಾಭಾರತ ತೀರ್ಥಾನಾಂ ಹೃದಯಂ ತೀರ್ಥಂ. ಸರಿ, ಹಾಗಾದರೆ ಈ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿಬಿಟ್ಟರೆ ನಾವು ಜ್ಞಾನ ಪಡೆದು ಮೋಕ್ಷಕ್ಕೆ ಹೋಗಿಬಿಡ್ತೇವಾ ಅಂದರೆ ಅಲ್ಲ. ತೀರ್ಥಾನಾಂ ಹೃದಯಂ ತೀರ್ಥಂ, ಎಲ್ಲ ತೀರ್ಥಗಳ ಹೃದಯ, ಅದರ ರಹಸ್ಯ ಅರ್ಥಾತ್ ಅದರಲ್ಲಿ ಸಾರಭೂತವಾದದ್ದು ಯಾವುದು ಅಂದರೆ ತೀರ್ಥ. ತೀರ್ಥ ಅಂದರೆ ಗುರುಗಳು. ತೀರ್ಥಂ ಶಾಸ್ತ್ರಾಧ್ವರ ಕ್ಷೇತ್ರೋಪಾಯೋಪಾಧ್ಯಾಯ ಮಂತ್ರಿಷು. ತೀರ್ಥ ಎಂಬ ಶಬ್ದಕ್ಕೆ ಗುರುಗಳು ಅಂತ ಅರ್ಥ ಇದೆ. ಅದಕ್ಕಾಗಿಯೇ ಆನಂದ ತೀರ್ಥರು ಅಂತ, ಜಯತೀರ್ಥರು, ವ್ಯಾಸತೀರ್ಥರು ಅಂತ ನಾವು ಹೇಳ್ತೇವೆ. ತೀರ್ಥರು ಅಂದರೆ ಗುರುಗಳು. ಎಲ್ಲ ಆನಂದದಾಯಕವಾದ ಶಾಸ್ತ್ರವನ್ನು ಕೊಟ್ಟವರು ಅನ್ನುವ ಅರ್ಥದಲ್ಲಿಯೂ ಆನಂದ ತೀರ್ಥರು, ಅವರು ಮಹಾಗುರುಗಳು ಅನ್ನುವುದಕ್ಕಾಗಿಯೂ ಅವರು ತೀರ್ಥರು. ಎಲ್ಲ ತರಹದ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ನಮಗೇನು ಪಾವಿತ್ರ್ಯ ಬರುತ್ತೆ ಅದು ಮೊದಲು ಹೆಜ್ಜೆ. ಆದರೆ ನಂತರ ನಿಜವಾದ ತೀರ್ಥ ಯಾವುದು? ನಮ್ಮ ಪಾಪಗಳನ್ನು ಕಳೆದು ಜ್ಞಾನವನ್ನು ನೇರವಾಗಿ ನಮಗೆ ನೀಡುವ ಮಹಾತೀರ್ಥ, ನಮ್ಮೊಳಗಿರುವ ಪಾಪಗಳನ್ನು ನಾಶ ಮಾಡುವ ತೀರ್ಥ ಯಾವುದು ಪವಿತ್ರವಾದದ್ದು ಅಂದರೆ ಅದು ಗುರುಗಳು. ಯಾಕೆ ನೋಡಿ, ನೀರಿನಲ್ಲಿ ಸುಮ್ಮನೆ ಮುಳುಗೆದ್ದರೆ ದಾಸರು ಹೇಳುವಂತೆ ಕಾಗೆಗಳು, ನೀರಿನಲ್ಲಿ ತಿರುಗುವ ಬಾತುಕೋಳಿಗಳು ಬೇಕಾದಷ್ಟು ಓಡಾಡ್ತಾ ಇರ್ತವೆ, ಅವುಗಳಿಗೆಲ್ಲ ಮೋಕ್ಷ ಆಗುವುದಿಲ್ಲ. ಹಾಗಾದರೆ ಅನುಸಂಧಾನಪೂರ್ವಕವಾಗಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಆ ಅನುಸಂಧಾನ ಬರೋದು ಗುರುಗಳ ಉಪದೇಶದಿಂದ. ದೇವರ ಸೃಷ್ಟಿಕರ್ತೃತ್ವದ ಚಿಂತನವನ್ನು ಮಾಡ್ತಾ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಭಗವಂತನ ಸೃಷ್ಟಿಕರ್ತೃತ್ವದ ಚಿಂತನ ಗುರುಗಳ ಉಪದೇಶದಿಂದ ನಮಗೆ ಬರ್ತದೆ. ದೇವರಲ್ಲಿ, ಧರ್ಮದಲ್ಲಿ ಶ್ರದ್ಧೆ, ಭಗವಂತನ ಗುಣಗಳ ಚಿಂತನ, ಆ ಗುಣಗಳಲ್ಲಿ ನಂಬಿಕೆ, ಇವುಗಳೆಲ್ಲ ಗುರುಗಳಿಂದ ಬರೋದು. ಹೀಗಾಗಿ ನಿಜವಾದ ತೀರ್ಥದ ಉಪಯೋಗ ನಮಗೆ ಆಗುವಂತೆ ಮಾಡುವ ಮಹಾನುಭಾವರು, ನಮಗೆ ಜ್ಞಾನೋಪದೇಶ ಮಾಡುವ ಗುರುಗಳಾದದ್ದರಿಂದ ಅವರೇ ನಿಜವಾದ ತೀರ್ಥರು ಅಂತ ಮಹಾಭಾರತ ಹೇಳುತ್ತದೆ. ತೀರ್ಥಾನಾಂ ಹೃದಯಂ ತೀರ್ಥಂ.
ಈ ಅನುಸಂಧಾನದಿಂದ ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳಿಗೆ ಶರಣಾಗಬೇಕು. ಇದು ಸಾಧಕನಾದ ವ್ಯಕ್ತಿಯ ಕರ್ತವ್ಯ. ನಾರದರ ಜೀವನದಲ್ಲಿ ನಾವು ಕೇಳುತ್ತೇವೆ, ನಾರದರು ಚಾತುರ್ಮಾಸ್ಯದ ಪ್ರಸಂಗದಲ್ಲಿ ಒಂದು ಕಡೆಗೆ ಸೇರಿ ಜ್ಞಾನಸತ್ರವನ್ನು ಮಾಡುವಂತಹ ಅನೇಕ ಯತಿಗಳು, ಅನೇಕ ಸಜ್ಜನರು, ವಿದ್ವಾಂಸರು, ಮಹಾನುಭಾವರು, ಋಷಿಗಳು, ಮುನಿಗಳು ಎಲ್ಲರೂ ಸೇರಿ ಯಾವಾಗಲೂ ಭಗವಂತನ ಮಹಿಮೆಗಳನ್ನು ಗಾನ ಮಾಡುವುದು, ದೊಡ್ಡವರು ಚಿಕ್ಕವರೆಲ್ಲ ಅದನ್ನು ಕೇಳೋದು, ಭಜನೆ ಮಾಡುವುದು, ನರ್ತನ ಮಾಡುವುದು, ಯಾವಾಗಲೂ ಭಗವಂತನ ಚಿಂತನದಲ್ಲಿ ಪರಮಾತ್ಮನ ಗುಣಗಳನ್ನು ಹೇಳುವುದು ಕೇಳುವುದು ಇದರಲ್ಲಿಯೇ ಕಳೀತಾ ಇದ್ದರಂತೆ. ಆಗ ನಾರದರು ಪೂರ್ವಜನ್ಮದಲ್ಲಿ ಒಬ್ಬ ದಾಸಿಯ ಮಗ, ದಾಸಿಯ ಮಗನಾಗಿ ಚಿಕ್ಕ ವಯಸ್ಸಿನ ಬಾಲಕ ಆಗಿದ್ದರೂ ಕೂಡ ತಾವು ಮಾಡುವ ಸೇವೆಯನ್ನೆಲ್ಲ ಮಾಡಿ ಉಚ್ಛಿಷ್ಟಲೇಪಾನ್ ಅನುಮೋದಿತೋ ದ್ವಿಜೈಹಿ, ಅಲ್ಲಿರುವಂತಹ ಜ್ಞಾನಿಗಳೆಲ್ಲ ಅನುಮತಿ ನೀಡಿದಾಗ ಅವರು ಉಂಡು ಎದ್ದ ಎಲೆಯನ್ನು ಸ್ವಚ್ಛ ಮಾಡಿ ಅದಕ್ಕೆಲ್ಲ ಗೋಮಯದಿಂದ ಲೇಪನ ಮಾಡಿ ಶುದ್ಧಗೊಳಿಸುವ ಕೆಲಸ ದಾಸಿಯ ಕೆಲಸ. ಜೊತೆಗೆ ತಾನು ದಾಸೀಪುತ್ರನಾಗಿ ಆ ಕಾರ್ಯವನ್ನು ಮಾಡ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸ ಎಲ್ಲ ಮುಗಿದ ಮೇಲೆ ದೂರ ಕುಳಿತು ಅವರು ಹೇಳುವ ಪೌರಾಣಿಕ ಕಥೆಗಳನ್ನು, ಭಗವಂತನ ಮಹಿಮೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದರಂತೆ. ಏನಾಯಿತು? ಎಷ್ಟು ಬಾರಿ ಗಂಗಾ ಸ್ನಾನ ಮಾಡಿದರೆ, ಯಮುನಾ ಸ್ನಾನ ಮಾಡಿದರೆ, ಕಾವೇರಿ ತಾಮ್ರಪರ್ಣಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡಿದರೆ ಈ ಭಾಗ್ಯ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆ ಮಹನೀಯರ ಉಪದೇಶವನ್ನು ಅತಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದ್ದಕ್ಕೆ, ಅವರ ಸೇವೆಯೆಂಬ ತೀರ್ಥದಲ್ಲಿ ಸ್ನಾನ ಮಾಡಿದ್ದಕ್ಕೆ ಬ್ರಹ್ಮದೇವರ ಪುತ್ರರಾದರು. ಉತ್ಸಂಗಾನ್ ನಾರದೋ ಜಜ್ಞೆ, ಬ್ರಹ್ಮದೇವರ ಪುತ್ರರಾಗುವಂತಹ ಮಹಾಭಾಗ್ಯ ನಾರದರಿಗೆ ಸಿಕ್ಕಿದೆ. ಅವರ ತೊಡೆಯಿಂದ ನಾರದರು ಹುಟ್ಟಿದ್ದಾರೆ. ಅಂದರೆ ಒಬ್ಬ ಮಗು ಬಹಳ ಒಳ್ಳೆಯ ಕೆಲಸ ಮಾಡಿದರೆ ದೊಡ್ಡವರು ಬಾ ನನ್ನ ತೊಡೆಯ ಮೇಲೆ ಕೂಡು ಅಂತ ಕೂಡಿಸಿಕೊಳ್ತಾರಲ್ಲ, ಆ ರೀತಿಯೋ ಏನೋ ನನ್ನ ಭಕ್ತರ ಉಪದೇಶವನ್ನು ಕೇಳಿ ನನ್ನ ಸ್ವಾಮಿಯಾದ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಧ್ಯಾನ ಮಾಡಿ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದೀಯಲ್ಲ ಬಾ ಅಂತ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡ ರೀತಿಯಲ್ಲಿ ತನ್ನ ತೊಡೆಯಿಂದಲೇ ಹುಟ್ಟಿಸಿ ತೊಡೆಯ ಮೇಲೆ ಕೂಡಿಸಿಕೊಂಡು ಪ್ರೀತಿಯಿಂದ ಅವರಿಗೆ ಶ್ರೇಷ್ಠವಾದಂತಹ ಬ್ರಹ್ಮ ತತ್ವವನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವ ಸ್ಥಾನವನ್ನು ನೀಡಿದ್ದಾರೆ ಬ್ರಹ್ಮದೇವರು. ನಾರಂ ಜ್ಞಾನಂ ದದಾತೀತಿ ನಾರದಃ, ಎಲ್ಲ ಜನರ ಉದ್ಧಾರಕ್ಕೆ ಕಾರಣವಾದ ಜ್ಞಾನವನ್ನು ಜಗತ್ತಿಗೆ ನೀಡುವವರು ನಾರದರಾದರು. ತೀರ್ಥಾನಾಂ ಹೃದಯಂ ತೀರ್ಥಂ ಅನ್ನುವುದಕ್ಕೆ ಇದಕ್ಕೂ ದೊಡ್ಡ ಉದಾಹರಣೆ ಇನ್ನೇನು ಬೇಕು? ಗುರುಗಳು ನಮಗೆ ನಿಜವಾದ ತೀರ್ಥರು. ಅವರೇ ತೀರ್ಥದಿಂದ ಆಗುವ ಲಾಭವನ್ನು ಅತ್ಯುತ್ತಮ ಮಟ್ಟದಲ್ಲಿ ನಮಗೆ ಮಾಡಿಕೊಡುವ ಮಹಾನುಭಾವರು ಗುರುಗಳು ಅಂತ. ನಮ್ಮ ಪ್ರಾಚೀನ ಗುರುಗಳ ಸ್ಮರಣೆಯನ್ನು ಈ ಬಾರಿ ಈ ಪ್ರಸಂಗದಲ್ಲಿ ಮಾಡುತ್ತೇವೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಿಮಗೆಲ್ಲ ಗೊತ್ತು, ವಿದ್ಯಾಮಾನ್ಯ ತೀರ್ಥರ ಗುರುಗಳು, ವಿದ್ಯಾಗುರುಗಳು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಗುರುಗಳು ಸತ್ಯಜ್ಞಾನ ತೀರ್ಥರು ಅಂತ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಮೇಲೂ ಅವರ ಗುರುಗಳು ಸತ್ಯಧೀರ ತೀರ್ಥರು ಇನ್ನೂ ಜೀವಂತ ಎಷ್ಟೋ ದಿನ ಇದ್ದರು. ಆದರೆ ವಯಸ್ಸು ಬಹಳ ಆದದ್ದರಿಂದ ಬೇಗ ತಮ್ಮ ಪೂಜೆಯ ಆಹ್ನಿಕವನ್ನು ಮುಗಿಸಿ ತಾವು ಊಟವನ್ನು ಮಾಡ್ತಾ ಇದ್ದರು. ಇವರ ಆಹ್ನಿಕ ಸ್ವಲ್ಪ ವಿಳಂಬ, ನಿಧಾನವಾಗಿ ಚಿಕ್ಕ ವಯಸ್ಸು, ನಿಧಾನವಾಗಿ ಆಹ್ನಿಕ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ನಂತರ ಇವರು ಊಟ ಮಾಡಬೇಕು. ಅಷ್ಟರಲ್ಲಿ ಅವರು ಬೇಗ ಆಹ್ನಿಕ ಮುಗಿಸಿ ಊಟ ಮಾಡಿ ತಾವು ಒಂದು ಕಡೆಗೆ ಆಸನದ ಮೇಲೆ ಕೂಡುತ್ತಾ ಇದ್ದರು. ಸತ್ಯಜ್ಞಾನ ತೀರ್ಥರು ತಮ್ಮ ಆಹ್ನಿಕ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಹೋಗುವ ಮೊದಲು ತೀರ್ಥದ ತಟ್ಟೆಯನ್ನು ಇದು ಗುರುಗಳ ಮುಂದೆ ಇಟ್ಟು ತೀರ್ಥ ಕೊಡಿ ಅಂತ ಕೇಳಿದರು. ನಾನು ಊಟ ಮಾಡಿ ಆಯಿತು, ನಾನು ಮೈಲಿಗೆ ಆಯಿತು, ನೀವೇ ತೀರ್ಥ ತೆಗೆದುಕೊಳ್ಳಿ, ನಾನು ಅನುಜ್ಞೆ ಕೊಟ್ಟಿದ್ದೇನೆ ಅಂತ. ಆಗ ಅವರು ಹೇಳೋದು ತೀರ್ಥಾನಾಂ ಹೃದಯಂ ತೀರ್ಥಂ, ನೀವು ಶುಚಿ ಶುದ್ಧಿ ಮಡಿ ಅನ್ನುವ ಕಲ್ಪನೆಯನ್ನು ನಮಗೆ ಕೊಟ್ಟವರೇ ತಾವು. ಈ ಸ್ಥಾನದಲ್ಲಿ ಕೂಡಿಸಿದ್ದಕ್ಕೆ ಈ ಮಡಿ ಮಾಡುವ ಒಂದು
ಯೋಗ್ಯತೆ ನನ್ನಲ್ಲಿ ಬಂದಿದೆ. ಅನ್ಯಕ ಮಾಡುವುದು, ದೇವರ ಪೂಜೆ ಮಾಡುವುದು ಎಲ್ಲವೂ ಕೂಡ ನಿಮ್ಮ ಅನುಗ್ರಹದಿಂದ. ನೀವು ಮುಟ್ಟಿದರೆ ನಮ್ಮಲ್ಲಿರುವ ಪಾಪಗಳೆಲ್ಲ ದೂರ ಆಗಿ ಮಹಾಪಾವಿತ್ರ್ಯ ಬರುತ್ತೆ ಹೊರತು ಮೈಲಿಗೆ ಆಗೋದಿಲ್ಲ. ನೀವೇ ತೀರ್ಥ ಕೊಡಬೇಕು ಅಂತ ಅವರಿಂದ ತೀರ್ಥ ತೆಗೆದುಕೊಂಡು ಆಮೇಲೆ ಊಟವನ್ನು ಮಾಡ್ತಾ ಇದ್ದರಂತೆ. ಅಷ್ಟು ಶ್ರದ್ಧೆ ಭಕ್ತಿ. ಮಾರನೆಯ ದಿನದಿಂದ ಗುರುಗಳಿಗೆ ಸಂಕೋಚವಾಗಿ ತಾವೇ ಮಡಿಯಲ್ಲಿ ಕುಳಿತು ಇವರಿಗೆ ತೀರ್ಥ ಕೊಟ್ಟು ಆಮೇಲೆ ಮೈಲಿಗೆ ಆಗ್ತಾ ಇದ್ದರಂತೆ. ಅದು ಅವರ ಔದಾರ್ಯ, ಅದು ಬೇರೆ. ಆದರೆ ಇವರಲ್ಲಿರುವಂತಹ ಶ್ರದ್ಧೆ, ಅಷ್ಟು ಶ್ರದ್ಧೆ. ಹೇಳಬೇಕಾದ ತಾತ್ಪರ್ಯ, ಗುರುಗಳಲ್ಲಿ ಭಗವಂತನ ಸನ್ನಿಧಾನ ಪರಿಪೂರ್ಣವಾಗಿರೋದರಿಂದ ಅವರ ದರ್ಶನ, ಅವರ ಸ್ಪರ್ಶ. ಅವರು ಮಡಿಯಲ್ಲಿದ್ದಾಗ ಹೋಗಿ ಮುಟ್ಟುವ ಸಾಹಸ ಮಾಡಬಾರದು. ಅವರ ಸ್ಪರ್ಶ, ಅವರ ಸೇವೆ, ಇದು ನಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆದು ನದಿಗಳು ಮಾಡುವ ಕೆಲಸವನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡುವುದು ಆ ಗುರುಗಳ ಅಧಿಷ್ಠಾನದಲ್ಲಿರುವಂತಹ ಭಗವಂತ ಎಂಬುದಾಗಿ ತಿಳಿಸಿಕೊಡ್ತಾರೆ. ತೀರ್ಥಾನಾಂ ಹೃದಯಂ ತೀರ್ಥಂ, ಶುಚೀನಾಂ ಹೃದಯಂ ಶುಚಿ. ಜಗತ್ತಿನಲ್ಲಿ ಪವಿತ್ರವಾದ ವಸ್ತುಗಳು ಅನೇಕ ಇವೆ. ಅದರಲ್ಲಿ ಅತೀ ಪವಿತ್ರವಾದ ವಸ್ತು ಅಂದರೆ ಶುಚಿ. ಶುಚಿ ಅಂದರೆ ಅಗ್ನಿ. ಶುಚೀನಾಂ ಹೃದಯಂ ನೀರು, ಇದು ಪವಿತ್ರ. ಅಗ್ನಿಯೂ ಪವಿತ್ರ. ಆದರೂ ಅಗ್ನಿ ವಿಶೇಷವಾಗಿ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಅಗ್ನಿಯಲ್ಲಿ ಭಗವಂತನ ಉಪಾಸನೆ ಮಾಡಿದರೆ ಎಷ್ಟೋ ವಸ್ತುಗಳನ್ನು ಅಗ್ನಿಗೆ ಹಾಕಿದಾಗ ಅವುಗಳು ಶುದ್ಧವಾಗ್ತವೆ. ಬಂಗಾರ ಮೊದಲಾದ ವಸ್ತುಗಳನ್ನು ಶುದ್ಧಗೊಳಿಸಬೇಕು ಅಂದರೆ ಅಗ್ನಿಯಲ್ಲಿ ಹಾಕಬೇಕು. ಎಲ್ಲ ವಸ್ತುಗಳನ್ನಲ್ಲ, ಬಟ್ಟೆಯನ್ನು ಶುದ್ಧ ಮಾಡುವುದಕ್ಕೆ ನೀರಿನಲ್ಲಿಯೇ ಹಾಕಬೇಕು. ಅಗ್ನಿಯಲ್ಲಿ ಹಾಕುವ ಸಾಹಸ ಮಾಡಬಾರದು. ಕೆಲವು ವಸ್ತುಗಳ ಶುದ್ಧಿ, ಧಾತುಗಳ ಶುದ್ಧಿ, ಇದು ಅಗ್ನಿಯಿಂದ ಆಗ್ತದೆ. ಅದರಲ್ಲಿಯೂ ಬಂಗಾರದ ಶುದ್ಧಿ. ಶುಚೀನಾಂ, ಎಲ್ಲ ಲೋಹಗಳಲ್ಲಿ ಲೋಹಮಣಿ ಅಂತ ಕರೀತಾರೆ ಬಂಗಾರವನ್ನು, ಶ್ರೇಷ್ಠವಾದ ಲೋಹ. ಅದರ ಶುದ್ಧಿ ಅಗ್ನಿಯಿಂದ ನಾವು ಮಾಡಿಕೊಳ್ಳೋದು. ಅದರಂತೆ ನಮ್ಮ ದೇಹದ ಪಾವಿತ್ರ್ಯವನ್ನು ನಾವು ಮಾಡಿಕೊಳ್ಳಬೇಕಾದರೆ ಅಗ್ನಿಯಲ್ಲಿ ತಪ್ತವಾದ ಮುದ್ರೆಗಳನ್ನು ಧಾರಣ ಮಾಡಿಕೊಳ್ಳುವ ಮೂಲಕ, ತಪ್ತ ಮುದ್ರಾಧಾರಣ, ಇದು ಒಂದು ತರಹದ ದೇಹದ ಸಂಸ್ಕಾರ. ಇದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧಗೊಳಿಸುವುದಕ್ಕೆ ಕಾರಣ. ಅಗ್ನಿ ನೇರವಾಗಿ ಅಲ್ಲದಿದ್ದರೂ ಅಗ್ನಿಯಲ್ಲಿ ತಪ್ತವಾದ ಮುದ್ರೆಗಳು ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತವೆ, ನಮ್ಮನ್ನು ಶುದ್ಧರನ್ನು ಮಾಡುತ್ತವೆ ಅಂದರೆ ಅದು ಅಗ್ನಿಯ ಕೆಲಸವೇ. ಇದು ಅಗ್ನಿಯ ತಾಪವಿಲ್ಲದಾಗ ಬರೀ ಮುದ್ರೆಯನ್ನು ನಾವು ಇಟ್ಟುಕೊಂಡ್ರೆ ಅಲ್ಲ, ಅಗ್ನಿಯ ತಾಪವಾದಾಗ ತಪ್ತ ಮುದ್ರಾಧಾರಣ ಅಂತಾಗತ್ತೆ. ಹಾಗಾದರೆ ಆ ತಪ್ತ ಮುದ್ರಾಧಾರಣದ ಹಿನ್ನೆಲೆಯಲ್ಲಿ ಇರುವಂತಹ ತಾಪ ಮಾಡುವ ಅಗ್ನಿ, ಇದು ನಮ್ಮ ದೇಹಕ್ಕೆ ಶುದ್ಧಿಯನ್ನು ಕೊಡುತ್ತದೆ. ಅತಪ್ತ ತನೂ ನತದಾಮೋ ಅಶ್ನುತೆ ಶ್ರತಾಸ ಇದ್ವಹಂತಸ್ತ ಸಮಾಶತ ಅಂತ. ಭಗವಂತನನ್ನು ಹೊಂದಬೇಕು ಅಂತಾದರೆ ಆ ತಪ್ತಮುದ್ರಾ ಧಾರಣೆಯಿಂದ ನಮ್ಮ ದೇಹದಲ್ಲಿರುವ ದೋಷಗಳನ್ನೆಲ್ಲ ನಾವು ಕಳೆದುಕೊಳ್ಳಬೇಕು. ಅದೊಂದು ಪ್ರಾಯಶ್ಚಿತ್ತ. ದೇಹಕ್ಕೆ ಕ್ಲೇಶವಾಗುವ ರೀತಿಯಲ್ಲಿ ನಮ್ಮ ದೇಹಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ನಮ್ಮ ದೇಹದೊಳಗಿನ ದೋಷಗಳೆಲ್ಲ ದೂರವಾಗಿ ಪಾಪಗಳಿಂದ ನಾವು ಮುಕ್ತರಾಗ್ತೇವೆ. ಅಂತಹ ಪಾಪಗಳನ್ನು ತೊಳೆಯುವುದಕ್ಕೆ ಸಾಧನವಾದ ಅಗ್ನಿ, ಇದು ನಮಗೆ ಪಾವಿತ್ರ್ಯವನ್ನು ಕೊಡುವ ವಸ್ತು, ಆದ್ದರಿಂದ ಪವಿತ್ರ. ಆದರೆ ನಿಜವಾಗಿ ಎಲ್ಲರಿಗಿಂತಲೂ ಪವಿತ್ರನಾದವನು, ಪಾವಿತ್ರ್ಯವನ್ನು ಕೊಡುವವನು ಭಗವಂತ. ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಎರಡು ಬಾರಿ ಅಗ್ನಿಯನ್ನು ಪಾನ ಮಾಡಿಬಿಟ್ಟ. ಭಾಗವತದಲ್ಲಿ ಕಥೆ ಕೇಳ್ತೀರಲ್ವ, ಮುಂಜಾಟವಿಯಲ್ಲಿ ಒಂದು ಬಾರಿ ಕಾಲಿಯ ಮರ್ದನ ಮಾಡಿ ಯಮುನಾ ತೀರಕ್ಕೆ ಬಂದ ಮೇಲೆ ಆ ರಾತ್ರಿ ಒಂದು ಬಾರಿ, ಎರಡು ಬಾರಿ ಕಾಡ್ಗಿಚ್ಚು ಗೋವುಗಳನ್ನು ಗೋಪಾಲಕರನ್ನು ಸುಡುವುದಕ್ಕೆ ಬಂದಾಗ ತಾನು ಸ್ವತಃ ಅಗ್ನಿಯನ್ನು ಪಾನ ಮಾಡಿ ಅವರೆಲ್ಲರನ್ನು ರಕ್ಷಣೆ ಮಾಡಿದ ಅಂತ. ಅಗ್ನಿಯನ್ನು ಪಾನ ಮಾಡಿದ ಅನ್ನುವುದರ ಹಿನ್ನೆಲೆಯಲ್ಲಿ ನಾವು ತಿಳಿಯುವುದೇನು ಅಂದರೆ ಅಗ್ನಿಗಿಂತಲೂ ನಾನು ಉತ್ತಮ ಅಂತ ತೋರಿಸಿಕೊಟ್ಟ. ಹಾಗೆ ಹೇಳುವುದುಂಟು. ಒಬ್ಬ ಸಾಮಾನ್ಯ ವಿದ್ಯಾವಂತ, ಇನ್ನೊಬ್ಬ ಅವನಿಗಿಂತಲೂ ಭಾರೀ ವಿದ್ಯಾವಂತ ಇದ್ದ ಅಂದರೆ ಇವನ ವಿದ್ಯೆಯನ್ನು ಅವನ ಮುಂದೆ ಬಹಳ ದೊಡ್ಡದಲ್ಲ, ಇವನನ್ನು ನುಂಗಿ ನೀರು ಕುಡಿತಾನೆ ಅವನು ಅಂತ. ನುಂಗಿ ನೀರು ಕುಡಿತಾನೆ ಅಂದರೆ ನುಂಗ್ಲಿಕ್ಕಾಗತ್ತಾ? ತಾತ್ಪರ್ಯ ಇವನಿಗಿಂತಲೂ ವಿದ್ಯೆ ಹೆಚ್ಚಿದೆ ಅಂತ. ಇಲ್ಲಿ ಕೇವಲ ನಾವು ಅರ್ಥವನ್ನು ಮಾತ್ರ ತಿಳಿದುಕೊಳ್ಳುವುದು, ಶಬ್ದಕ್ಕೆ ಸರಿಯಾದ ಅರ್ಥ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ನುಂಗಿ ನೀರು ಕುಡಲಿಕ್ಕೆ ಆಗೋದಿಲ್ಲ.
ಆದರೆ ವಿದ್ಯೆ ಬಹಳ ಇದೆ ಅಂತ. ಆದರೆ ದೇವರಿಗೆ ಯಾವುದು ಅಸಾಧ್ಯ ಇಲ್ಲ. ಅವನು ನುಂಗಿಯೂ ನೂರು ನೀರು ಕೊಡ್ದ, ಅಗ್ನಿಯನ್ನು ನುಂಗಿ ನೀರು ಕುಡಿಯುವ ಸಾಮರ್ಥ್ಯ ದೇವರಿಗಿದೆ. ಅರ್ಥಾತ್ ಅಗ್ನಿಗಿಂತಲೂ ಮಹಾಪಾವಿತ್ರ್ಯ ದೇವರಲ್ಲಿದೆ, ಪಾವಿತ್ರ್ಯ ಕೊಡುವ ಶಕ್ತಿಯೂ ದೇವರಲ್ಲಿದೆ. ಇದನ್ನು ಕೇವಲ ಶಾಬ್ದಿಕವಾಗಿ ನಾವು ಹೇಳಿ ಇದರ ಅರ್ಥವನ್ನು ಹೀಗೆ ತಿಳಿಯಿರಿ ಅಂತ ಹೇಳೋ ಸಮಸ್ಯೆ ಇಲ್ಲ, ಯಾಕಂದರೆ ಉಳಿದವರಿಗೆ ಆಸಕ್ತಿ ಇದೆ, ಅಲ್ಲಿ ತಾತ್ಪರ್ಯ ಮಾತ್ರ ಗ್ರಹಣ ಮಾಡಬೇಕು. ಇಲ್ಲಿ ದೇವರನ್ನು ನಿಜವಾಗಿಯೂ ನಾನು ನುಂಗಿಬಿಡ್ತೇನೆ ಎಂದ. ಅಗ್ನಿಯನ್ನು ನಿಜವಾಗಿಯೂ ನುಂಗಿ ಅಗ್ನಿ ಏನು ಪವಿತ್ರಗೊಳಿಸಬಹುದು ಬಹಳ ಅಂದರೆ ಕೆಲವು ವಸ್ತುಗಳನ್ನು ಪವಿತ್ರ ಮಾಡಬಹುದು, ಆದರೆ ಒಂದು ದಿನದ ಹೊಲಸಲ್ಲ, ಎರಡು ದಿನದ ಹೊಲಸಲ್ಲ, ಅನಾದಿ ಕಾಲದಿಂದ ಇದೆ ಸಂಸಾರ. ಸಂಸಾರ ಇದು ಸಾದಿಯಲ್ಲ, ಅನಾದಿರಯಂ ಸಂಸಾರ. ಅನಾದಿಯಾದ ಸಂಸಾರದಲ್ಲಿ ಪ್ರತಿಯೊಬ್ಬ ಜೀವ ಮಾಡುವಂತಹ ಪಾಪಗಳು ಲೆಕ್ಕ ಇಲ್ಲದಷ್ಟು ಪಾಪಗಳಿವೆ, ಪಾಪಗಳ ಬೆಟ್ಟ ಇದೆ. ಅಷ್ಟು ಪಾಪಗಳನ್ನು ಒಬ್ಬೊಬ್ಬ ಜೀವ ಮಾಡಿರ್ತಾನೆ, ಅಷ್ಟೆಲ್ಲ ಪಾಪಗಳನ್ನು ಕೂಡ ಕೆಲವರು ಹೇಳುವಂತೆ ನೋಡಿ, ನಾವು ದೇವರಿಗೆ ಏನು ಬಹಳ ದೊಡ್ಡ ಶ್ರಮ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮದೇನಿದೆ ನಾವೆಲ್ಲ ಮಾಡಿ ಮೋಕ್ಷಕ್ಕೆ ಹೋಗೋಣ, ಪಾಪ ಎಷ್ಟಿದೆ ಅದರದ್ದೆಲ್ಲ ಭೋಗ ಮಾಡಿಬಿಡೋಣ, ಪುಣ್ಯ ಏನಿದೆ ಅದನ್ನೂ ಭೋಗ ಮಾಡೋಣ, ಪುಣ್ಯ ಪಾಪ ಎಲ್ಲ ನಿಲ್ ಅಂತ ಆದ ಮೇಲೆ ಮೋಕ್ಷಕ್ಕೆ ಹೋಗೋಣ ಅಂತ ಶ್ರೀಮದ್ ಆಚಾರ್ಯರಂತಾರೆ. ಅದು ಸಾಧ್ಯವೇ ಇಲ್ಲ, ಅನಂತ ಇದೆ. ಆ ಪಾಪಗಳ ಭೋಗ ಮಾಡುವಾಗ ಮತ್ತೆ ಹೊಸದಾಗಿ ಮಾಡ್ತೀಯ ಎಂದು ಮುಗಿಯೋದು. ಒಂದು ದಿನಕ್ಕೆ ಅತೀ ಕಡಿಮೆ ಅಂದರೆ 10 ಜನ್ಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾಗುವಷ್ಟು ಪುಣ್ಯಪಾಪಗಳನ್ನು ಮಾಡ್ತಾನೆ ಮನುಷ್ಯ ಪ್ರತಿ ದಿನ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ದಶ ಅವರಾಣಾಂ, ಕಡಿಮೆ ಕಡಿಮೆ ಅಂದರೆ 10 ಜನ್ಮಗಳಿಗೆ ಬೇಕಾಗುವಷ್ಟು ಪುಣ್ಯಪಾಪಗಳನ್ನು ಒಂದು ದಿನ ನಾವು ಮಾಡಿಟ್ಟಿರ್ತೇವೆ. 100,000, 10,000 ಇನ್ನೂ ಬೇಕಾದಷ್ಟಾಗಬಹುದು. ಅಷ್ಟು ಜನ್ಮಗಳಿಗಾಗುವಷ್ಟು ಪುಣ್ಯಪಾಪಗಳನ್ನು ನಾವು ಮಾಡಿಟ್ಟಿರಲಿಕ್ಕೆ ಸಾಧ್ಯ ಇದೆ. ಗುರುಗಳನ್ನು ತಂದೆ ತಾಯಿಗಳನ್ನು ನಿಂದೆ ಮಾಡಿದರೆ, ಇದೇ ಮಹಾಭಾರತದಲ್ಲಿ ಮುಂದೆ ಬರುತ್ತೆ ಒಂದೆರಡು ಶ್ಲೋಕದ ನಂತರ, ಗುರುಂ ಹುಂಕೃತ್ಯ ತ್ವಂಕೃತ್ಯ ವಿಷ್ಠಾಯಾಂ ಜಾಯತೆ ಕೃಮಿಹಿ ಷಷ್ಠಿ ವರ್ಷ ಸಹಸ್ರಾಣಿ. ಗುರುಗಳನ್ನು ಜೋರಾಗಿ ಗದ್ದರಿಸಿ ಹೆದರಿಸಿ ಬೆದರಿಸಿ ತಂದೆ ತಾಯಿಗಳನ್ನು ಧಿಕ್ಕರಿಸಿದರೆ 60,000 ವರ್ಷ ಮಲಮೂತ್ರದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ ಅಂತಿದೆ. ಮತ್ತು ಇದನ್ನು ದಿವಸನೂ ಮಾಡ್ತಾರೆ, ಅಂದರೆ ದಿನಕ್ಕೆ 10 ಅಲ್ಲ, 60,000 ಜನ್ಮ ಇವನ ಹೆಸರಲ್ಲೇ ಇರುತ್ತೆ. ಅಷ್ಟನ್ನು ಅನುಭವಿಸಬೇಕು ಎಂದು ಮುಗಿಯೋದು, ಮುಗಿಯೋದೇ ಇಲ್ಲ. ಇದು ಒಂದು ಸಣ್ಣ ಪಾಪ, ಇದಕ್ಕಿಂತ ದೊಡ್ಡ ದೊಡ್ಡ ಪಾಪ ಇದು ಒಂದು ಮಾತು ಅಂದರೆ ಗಟ್ಟಿಯಾಗಿ. ಇನ್ನು ಬೈಯೋದು, ಹೊಡೆಯೋದು, ಕಳ್ಳತನ ಮಾಡುವುದು, ಮೋಸ ಮಾಡುವುದು, ಅತ್ಯಾಚಾರಾದಿಗಳು, ಇವುಗಳಿಗಂತೂ ಲೆಕ್ಕನೇ ಇಲ್ಲ. ಅದೆಲ್ಲ ಪಾಪ ಬಹಳ ಹೇಳಿದ್ದಾರೆ. ಅಷ್ಟೆಲ್ಲ ಕೋಟಿ ಕೋಟಿ ಜನ್ಮಗಳಾದರೂ ಅನುಭವಿಸಿ ತೀರಿಸಲು ಸಾಧ್ಯ ಇಲ್ಲ, ಅಷ್ಟು ಪಾಪಗಳು ನಮ್ಮವಿವೆ. ಆದರೆ ಭಗವಂತ ಭಕ್ತಿಯಿಂದ ಭಗವಂತನ ದರ್ಶನವನ್ನು ಒಂದು ಬಾರಿ ಮಾಡಿಕೊಂಡ್ರೆ ಸಾಕು. ಒಂದೇ ಒಂದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ಕುರು ತೇರ್ಜನು. ಭಗವಂತನನ್ನು ಒಂದು ಬಾರಿ ನಾವು ತಿಳಿದರೆ ಸಾಕು, ಅನಂತ ಜನ್ಮಗಳಲ್ಲಿ ನಾವು ಮಾಡಿದಂತಹ ಪಾಪಗಳನ್ನು ಸುಟ್ಟು ಬೂದಿ ಮಾಡ್ತಾರೆ. ಕೆಲವೇ ಕೆಲವು ಪಾಪಗಳನ್ನು ಈಗಾಗಲೇ ಯಾವ ಪಾಪಗಳ ಫಲವನ್ನು ಭೋಗ ಮಾಡುವುದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಅಷ್ಟನ್ನು ಮಾತ್ರ ಭೋಗ ಮಾಡು ಸಾಕು. ಇನ್ನು ಹೊಸದಾಗಿ ಯಾವ ಪಾಪಗಳನ್ನು ನೀನು ಭೋಗ ಮಾಡುವ ಅವಶ್ಯಕತೆ ಇಲ್ಲ, ಬಾ ನನ್ನ ಸ್ಥಾನಕ್ಕೆ ಅಂತ ಕರೆದು ಮೋಕ್ಷವನ್ನು ಕೊಟ್ಟು ಅನಂತ ಕಾಲದವರೆಗೆ ಸುಖವನ್ನು ಕೊಡುವಂತಹ ಮಹಾಸ್ವಾಮಿ ಅವನು ಭಗವಂತ. ಹಾಗಾದರೆ ಅಗ್ನಿಗೂ ಭಗವಂತನಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಂತಹ ಅನಾದಿಕಾಲದಿಂದ ಮಾಡಿದ ಅನಂತ ಪಾಪಗಳನ್ನು ಸುಡುವುದಕ್ಕೆ ಈ ಅಗ್ನಿಗೆ ಸಾಧ್ಯವಿದೆಯಾ? ನಮ್ಮ ಮನಸ್ಸಿನಲ್ಲಿ ಬಹಳ ಪಾಪ ಇದೆ ಅಂತ ಒಂದಿಷ್ಟು ಕೆಂಡ ಮೈ ಮೇಲೆ ಹಾಕ್ಕೊಂಡ್ರೆ ಸತ್ತೋಗ್ತೀರಷ್ಟೇ ಹೊರತು ಪಾಪ ಏನು ಹೋಗುವುದಿಲ್ಲ. ಆತ್ಮಹತ್ಯೆ ಮಾಡಿದ ಹೊಸ ಪಾಪ ಒಂದು ಬರ್ತದೆ. ಆದರೆ ಅದೇ ನಮ್ಮ ಭಗವಂತನ ಜ್ಞಾನವನ್ನು ಮಾಡಿಕೊಂಡ್ರೆ ಅನಂತ ಜನ್ಮಗಳ ಪಾಪ ಸುಟ್ಟು ಹೋಗ್ತದೆ. ಹಾಗಾದರೆ ಯಾರು ನಿಜವಾಗಿ ಪಾವಿತ್ರ್ಯವನ್ನು ನಮಗೆ ಕೊಡುವವರು, ಪಾಪಗಳನ್ನು ಕಳೆದು ನಮ್ಮನ್ನು ಶುದ್ಧ ಮಾಡುವವರು ಯಾರು? ಹೌದು, ಅಗ್ನಿ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಗ್ನೌ ಕ್ರಿಯಾವತಾಂ ವಿಷ್ಣು, ಅಗ್ನಿಯಲ್ಲಿಯೇ ಭಗವಂತನ ಉಪಾಸನೆ ಮಾಡಿದರೆ ಅಗ್ನಿದ್ವಾರ ನಮ್ಮ ಪಾಪಗಳ ಪರಿಹಾರವಾಗತ್ತೆ. ಆದರೆ ನಿಜವಾಗಿ ಅಗ್ನಿಯೊಳಗಿದ್ದು ಪಾಪ ಪರಿಹಾರ ಮಾಡುವವ, ಕೊನೆಗೂ ಅಪರೋಕ್ಷ ಜ್ಞಾನವಾದ ಮೇಲೆ ಅನಂತ ಪಾಪಗಳನ್ನು ಅಪ್ರಾರಬ್ಧವಾದವುಗಳನ್ನು ಸುಟ್ಟು ಬೂದಿ ಮಾಡುವವ,
ಭಗವಂತ ಹೀಗಾಗಿ ಅವನನ್ನು ಮಹಾಭಾರತವೇ ಮತ್ತೊಂದು ಭಾಗದಲ್ಲಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಎಂಬುದಾಗಿ ಕರೆದದ್ದು. ಹೀಗಾಗಿ ಶುಚೀನಾಂ ಹೃದಯಂ ಶುಚಿಹಿ, ಶುಚಿಹಿ ಅಂದರೆ ಅಗ್ನಿಯೂ ಹೌದು, ಶುಚಿಹಿ ಅಂದರೆ ಭಗವಂತನೂ ಹೌದು, ಶುಚಿಹಿ ಅಂದರೆ ವಾಯುದೇವರೂ ಹೌದು. ಅದಕ್ಕಾಗಿ ಪರಮಾತ್ಮನ ಶುಚಿ ಸತ್ ಅಂತ ಕರೀತಾರೆ. ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ, ಅದಕ್ಕಾಗಿ ಶುಚಿ ಸತ. ಹೀಗಾಗಿ ಅಗ್ನಿ ಅವನಿಗಿಂತಲೂ ಪ್ರಧಾನವಾಗಿ ವಾಯುದೇವರು ಜ್ಞಾನ ಕೊಡುವ ಮೂಲಕ ಅಪರೋಕ್ಷ ಜ್ಞಾನದಲ್ಲಿ ತೋರಿ ಆ ಅಪರೋಕ್ಷ ಜ್ಞಾನದೊಳಗೆ ತಾನೇ ಇದ್ದು ನಮ್ಮೆಲ್ಲರ ಪಾಪಗಳನ್ನು ಸುಟ್ಟು ನಾಶ ಮಾಡಿ ನಮ್ಮನ್ನು ಶುದ್ಧಗೊಳಿಸಿ ಅಪ್ಪಟ ಬಂಗಾರ ಅಂತ ಮಾಡಿಟ್ಟು ತನ್ನ ಹತ್ತಿರ ಕರೆದುಕೊಳ್ಳುವ ಭಗವಂತ ನಿಜವಾದ ಶುಚಿ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ನಾವು ಸದಾಕಾಲದಲ್ಲಿ ಮಾಡಬೇಕು ಅಂತ. ಭಗವಂತನ ಸ್ಮರಣೆಯನ್ನು ಮಾಡುವುದೇ ಒಂದು ದೊಡ್ಡದಾದ ಪ್ರಾಯಶ್ಚಿತ್ತ. ಏನಾದರೂ ಆಚೆ ಈಚೆ ಯಜ್ಞಯಾಗಾದಿಗಳಲ್ಲಿ ಆದರೆ ಕೃಷ್ಣಾನುಸ್ಮರಣಂ ಪರಂ ಅಂತ ಹೇಳ್ತಾರೆ. ಕೃಷ್ಣ 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 ಅಂತ ಸ್ಮರಣೆ ಮಾಡಿದರೆ ಸಾಕು, ಏನೇ ಲೋಪದೋಷಗಳಿದ್ದರೂ ಅವುಗಳೆಲ್ಲವೂ ಪರಿಹಾರವಾಗ್ತದೆ. ಎದುರಿಗೆ ಅಗ್ನಿ ಇದೆ, ಅಗ್ನಿಯಲ್ಲೇನೇ ಇವನ್ನೆಲ್ಲ ಹೋಮ ಮಾಡಿದ್ದು, ಮತ್ತು ಲೋಪದೋಷಗಳನ್ನೆಲ್ಲ ಅಗ್ನಿಯೇ ಪರಿಹಾರ ಮಾಡ್ತಾ ಇದ್ದರೆ, ಅಗ್ನಿ ಇದ್ದೇ ಇದ್ದಾನಲ್ಲ. ಅಲ್ಲ, ಕೃಷ್ಣಾನುಸ್ಮರಣಂ ಪರಂ, ಅಗ್ನಿ ಇದೆ, ಅಗ್ನಿಯಲ್ಲಿಯೇ ಹೋಮ ಮಾಡಿದ್ದು, ಆದರೂ ಮಂತ್ರದಲ್ಲಿ ದೋಷವಾಗ್ತದೆ, ತಂತ್ರಗಳಲ್ಲಿ ದೋಷವಾಗ್ತದೆ, ಅದೆಲ್ಲವನ್ನು ಪರಿಹಾರ ಮಾಡುವುದಕ್ಕೆ ಶ್ರೀಕೃಷ್ಣನ ಸ್ಮರಣೆಯೇ ಪ್ರಧಾನವಾದ ಪ್ರಾಯಶ್ಚಿತ್ತ ಅಂತ ಎಲ್ಲ ಧರ್ಮಶಾಸ್ತ್ರಗಳು ಸಾರಿ ಹೇಳುತ್ತವೆ. ಇದು ಈ ಶಬ್ದದ ಕಡೆಗೆ ಗಮನ ಕೊಡಿ. ಎಲ್ಲ ಧರ್ಮಶಾಸ್ತ್ರಗಳು, ಇದರ ಅರ್ಥ ಧರ್ಮಶಾಸ್ತ್ರಗಳನ್ನು ಬರೆದವರೆಲ್ಲ ಮಾಧ್ವರೇನಲ್ಲ, ವೈಷ್ಣವರೇ ಏನಲ್ಲ, ಬೇರೆ ಬೇರೆ ಮತೀಯರು ಕೂಡ ಧರ್ಮಶಾಸ್ತ್ರಗಳ ನಿಬಂಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಪರಂಪರೆಯಲ್ಲಿ, ಅನೂಚಾನ ಆರ್ಷ ಸಂಪ್ರದಾಯದಲ್ಲಿ ಯಾವುದನ್ನು ಹೇಳಿದ್ದಾರೆ ಅದನ್ನು ದಾಟಿ ಹೋಗುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲರೂ ಒಕ್ಕರುಳಿನಿಂದ ಹೇಳುವ ಮಾತು, ಕೃಷ್ಣನ ಸ್ಮರಣೆಯೇ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂತ ಪ್ರತಿಯೊಂದು ಧರ್ಮಶಾಸ್ತ್ರಗಳಲ್ಲಿಯೂ ಇವತ್ತು ನಾವು ಕಾಣುತ್ತೇವೆ. ಇದು ಹೆಮ್ಮೆ ಪಡಬೇಕಾದ ವಿಷಯ. ಅಂತಹ ಭಗವಂತ ಇವನ ನಿಜವಾದ ಶುಚಿ. ಈ ಅನುಸಂಧಾನ ನಮ್ಮಲ್ಲಿರಬೇಕು. ಅನೇಕರು ಹೇಳುವುದುಂಟು, ಅನುಸಂಧಾನಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟು ಪ್ರತ್ಯಕ್ಷವಾದ ವಿಧಾನಗಳಿಗೆ ಲೋಪ ಮಾಡುವ ಸಾಹಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಆಕ್ಷೇಪ ಬರಬಹುದು. ಸರ್ವಥಾ ಹಾಗಿಲ್ಲ. ಮಾಡಬೇಕಾದ ವಿಧಿಗಳು, ವಿಧಾನಗಳು ಅವಶ್ಯವಾಗಿ ಮಾಡಲೇಬೇಕು ಅವುಗಳನ್ನು. ಆದರೆ ಅವುಗಳನ್ನು ಮಾಡುವಾಗ ಭಗವಂತನ ಅನುಸಂಧಾನ ನಮ್ಮಲ್ಲಿರಬೇಕು ಅನ್ನುವುದು ಪ್ರಧಾನವಾದದ್ದು. ಇಷ್ಟೇ ತಾತ್ಪರ್ಯವೇ ಹೊರತು ದೇವರ ಅನುಸಂಧಾನವನ್ನು ಮಾತ್ರ ಮಾಡ್ತೇವೆ. ನೀರಿನಲ್ಲಿ ಸ್ನಾನ ಬೇಡ, ದೇವರೇ ಪವಿತ್ರ, ದೇವರ ಸ್ಮರಣೆಯಾಯಿತು ಪವಿತ್ರ, ಅಗ್ನಿಯಲ್ಲಿ ಶುದ್ಧ ಮಾಡಬೇಕು ಕೆಲವು ವಸ್ತುಗಳನ್ನು ಅಂತ ಹೇಳಿದ್ದಾರೆ, ಮಾಡುವುದಿಲ್ಲ, ದೇವರ ಸ್ಮರಣೆ ಮಾಡ್ತೇವೆ. ಹೀಗೆ ಅಲ್ಲ, ಅಗ್ನಿಯಲ್ಲಿ ಶುದ್ಧ ಮಾಡಬೇಕಾದದ್ದನ್ನು ಮಾಡಿ, ಹುಣಸೆ ಹಣ್ಣು ಹಚ್ಚಿ ಶುದ್ಧ ಮಾಡಬೇಕಾದದ್ದು ಉಂಟು, ನೀರಿನಲ್ಲಿ ಶುದ್ಧ ಮಾಡುವುದುಂಟು, ಗಾಳಿಯಿಂದ ಕೆಲವುದಕ್ಕೆ ಶುದ್ಧಿ ಇದೆ, ರಥ್ಯಾವಾತೇನ ಶುದ್ಧತಿ, ದಾರಿಯೆಲ್ಲ ನಿತ್ಯ ತೊಳೆದು ಓಡಾಡಲಿಕ್ಕಾಗುವುದಿಲ್ಲ, ಗಾಳಿ ಬೀಸಿದರೆ ಸಾಕು ದಾರಿ ಶುದ್ಧವಾದಂತೆ. ಹೀಗೆಲ್ಲ ಶಾಸ್ತ್ರ ಹೇಳಿದೆ. ಕೆಲವುಗಳಿಗೆ ಕಾಲತಃ ಶುದ್ಧಿಯನ್ನು ಹೇಳಿದೆ. ಅದರ ಜೊತೆಗೆ ಅಂತರ್ಯಾಮಿಯಾದ ಭಗವಂತ ನಿಜವಾಗಿ ಶುದ್ಧಿಯನ್ನು ಕೊಡುವ ವ್ಯವಸ್ಥೆಯನ್ನು ಆ ವಸ್ತುಗಳಲ್ಲಿಟ್ಟಿದ್ದಾನೆ, ಸ್ವಭಾವಗಳ ನಿಯಂತ್ರಣ ಮಾಡ್ತಾನೆ. ಅದನ್ನು ನೆನಪಿಸಿಕೊಂಡಾಗ ಕದಾಚಿತ್ ಬಾಹ್ಯ ವಸ್ತುಗಳಲ್ಲಿ ಕಿಂಚಿತ್ ನ್ಯೂನತೆ ಇದ್ದರೂ ಒಳಗಿರುವ ಭಗವಚ್ಛಕ್ತಿಯಿಂದ ಅದು ಪರಿಪೂರ್ಣವಾಗ್ತದೆ. ಈ ಅನುಸಂಧಾನ ನಮ್ಮಲ್ಲಿರಬೇಕು. ತೀರ್ಥಾನಾಂ ಹೃದಯಂ ತೀರ್ಥಂ, ಶುಚೀನಾಂ ಹೃದಯಂ ಶುಚಿಹಿ, ಸರ್ವಂ ಆರ್ಯಕೃತಂ ಧರ್ಮ್ಯಂ ವಾಲ ಸಂಸ್ಪರ್ಶನಾನಿ ಚ. ಮಹಾಭಾರತದ ಮಾತು ಎಷ್ಟು ಅದ್ಭುತವಾದದ್ದು ನೋಡಿ. ಮಹಾಭಾರತ ಎಲ್ಲವನ್ನೂ ತನ್ನ ಮೇಲೆ ನಿಜವಾಗಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರಿಚಿತ, ಆದರೂ ಮಹಾಭಾರತ ಹೇಳುತ್ತದೆ ನಾನು ಏನಿದ್ದರೂ ನೇರವಾಗಿ ಮಹಾಭಾರತವನ್ನು ಓದಿ ಅದಕ್ಕೆ ತಕ್ಕ ಹಾಗೆ ನಾನು ಮಾಡುವವ, ನಾನು ಶಿಷ್ಯ, ನನಗೆ ಗುರು ವೇದವ್ಯಾಸದೇವರು, ವೇದವ್ಯಾಸದೇವರು ಹೇಳಬೇಕು ನಾನು ಕೇಳಬೇಕು, ಅವರು ಹೇಳಿಲ್ಲ ನನಗೆ ಗೊತ್ತಿಲ್ಲ ಅಂತನಬೇಡಿ. ಸರ್ವಂ ಆರ್ಯಕೃತಂ ಧರ್ಮ್ಯಂ, ಯಾವುದು ಜ್ಞಾನಿಗಳು ತಪಸ್ವಿಗಳು ಮಹಾನುಭಾವರು ಶಾಸ್ತ್ರಾಧ್ಯಯನವನ್ನು ಮಾಡಿ ಸಂಪ್ರದಾಯವನ್ನು ತಿಳಿದುಕೊಂಡ ಶಿಷ್ಟರು ಅಂತಿದ್ದಾರೆ, ಆರ್ಯರು ಅಂತಿದ್ದಾರೆ, ಪೂಜ್ಯರು ಅಂತಿದ್ದಾರೆ, ಅಂಥವರು ಮಾಡಿದ್ದು ಅದು ಧರ್ಮವೇ, ಅದನ್ನು ನೀನು ಅನುಷ್ಠಾನ ಮಾಡು. ಅದೆಲ್ಲವೂ ನಿನಗೆ ಗ್ರಂಥದಲ್ಲಿ ಸಿಗಲಿಕ್ಕಿಲ್ಲ. ಸರ್ವಮಾರ್ಯಕೃತಂ ಧರ್ಮಂ, ಯಾಕೆ ಅಂದರೆ ಎಷ್ಟೋ ಗ್ರಂಥಗಳು ಲುಪ್ತವಾಗಿವೆ, ಎಲ್ಲವೂ ನಮಗೆ ಕೈಗೆ ಸಿಗೋದಿಲ್ಲ. ಆದರೆ ಆ ಗ್ರಂಥದಲ್ಲಿ ಹೇಳಿದ ವಿಷಯಗಳನ್ನು ತಿಳಿದು
ಆಚರಣೆ ಮಾಡ್ತಾ ಇರುವ ಋಷಿಗಳ ಪರಂಪರೆ ಮಾತ್ರ ನಡೆದು ಬಂದದ್ದಿರುತ್ತೆ. ಆದರೆ ಅಂತಹ ಜ್ಞಾನಿಗಳ ಪರಂಪರೆಯಿಂದ, ಮಹಾನುಭಾವರ ಒಂದು ಸಂಪ್ರದಾಯದಿಂದ ಎಷ್ಟೋ ಆಚರಣೆಗಳು ಬಂದಿರ್ತವಲ್ಲ, ಅವುಗಳಿಗೆ ಯಾವುದೇ ಪ್ರತ್ಯಕ್ಷ ಶಾಸ್ತ್ರದ ವಿರೋಧವಿಲ್ಲದಿರುವಾಗ ಅಂತಹ ಜ್ಞಾನಿಗಳು ಮಾಡಿದಂತಹ ಆಚರಣೆಯನ್ನು ಅವಶ್ಯವಾಗಿ ನಾವು ಅನುಷ್ಠಾನ ಮಾಡಬೇಕು. ಅದರ ಬಗ್ಗೆ ಚಕಾರ ಶಬ್ದವನ್ನು ಎತ್ತುವ ಅಗತ್ಯ ಇಲ್ಲ. ಮಹಾಭಾರತ ಹೇಳುವ ಮಾತನ್ನು ಕೇಳಿ, ಸರ್ವಂ ಆರ್ಯಕೃತಂ. ಸರ್ವಂ ಆರ್ಯಕೃತಂ ಧರ್ಮ್ಯಂ, ಆರ್ಯರು ಮಾಡಿದ, ಜ್ಞಾನಗಳು ಮಾಡಿದಂತಹ ಎಲ್ಲ ಆಚರಣೆಯೂ ಕೂಡ ನಮಗೆ ಧರ್ಮ್ಯ, ಅದು ಧರ್ಮ ಸಾಧನ, ಅದು ಮೋಕ್ಷ ಸಾಧನವಾದದ್ದು. ಆ ವಿಶ್ವಾಸದಿಂದ ನಾವು ಧರ್ಮಾಚರಣೆಯನ್ನು ಮಾಡಬೇಕು ಅಂತ. ಅದಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗಳವರು ಹೇಳುವಾಗ ಶ್ರೀಮದ್ ಆಚಾರ್ಯರು ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾರಂತೆ. ಶ್ರೀಮದ್ ಆಚಾರ್ಯರ ವಿಷಯ ಬಹಳ ದೊಡ್ಡದು, ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ವೇದೋಕ್ತವಾದ ಎಲ್ಲ ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತಾರೆ. ಸಾಲೋದಿಲ್ಲ ಅವರಿಗೆ, ನಮಗೆ ವೇದನೆ ಅರ್ಥ ಆಗೋದಿಲ್ಲ. ಅವರಿಗೆ ಅನಂತ ವೇದಗಳಲ್ಲಿ ಹೇಳಿದ ಗುಣಗಳನ್ನು ಭಗವಂತನಲ್ಲಿ ಉಪಾಸನೆ ಮಾಡಿದರೂ ಹೊಟ್ಟೆ ತುಂಬಿಲ್ಲ ಅಂತಾರೆ ಶ್ರೀಮದ್ ಆಚಾರ್ಯ. ಅರ್ಥಾತ್ ನಮ್ಮ ತಲೆ ತುಂಬಿಲ್ಲ, ತೃಪ್ತಿಯಾಗಿಲ್ಲ. ಸರಿ, ವೇದದೊಳಗೂ ಹೇಳದ ಮಹಾಭಾರತದಲ್ಲಿ ಹೇಳಿದ ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತಾರೆ. ವೇದದಲ್ಲಿಯೂ ಹೇಳದೇ ಇದ್ದದ್ದು ಮಹಾಭಾರತದಲ್ಲಿ ಹೇಳಿದ್ದಾರೆ. ನೋಡಿದರೆ ವೇದಗಳು ಅನಂತ, ಮಹಾಭಾರತ 60,00,000 ಶ್ಲೋಕಗಳು. ಆದರೆ ಆ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿ, ವೇದಗಳಿಗೆ 3 ಅರ್ಥ ಇದ್ದರೆ ಮಹಾಭಾರತಗಳಿಗೆ ಮಿನಿಮಮ್ 10 ಅರ್ಥಗಳಿವೆ. ಅದಕ್ಕೂ ಬೇಕಾದಷ್ಟು 100+ ಅರ್ಥಗಳು ಶ್ರೀಮದ್ ಆಚಾರ್ಯರಿಗೆ ಭಾಸವಾಗ್ತವೆ. ಹೀಗಾಗಿ ಮಹಾಭಾರತದ ಚಿಂತನವನ್ನು ಮಾಡ್ತಾ ವೇದದಲ್ಲಿಯೂ ಹೇಳದೇ ಇರುವ ಗುಣಗಳನ್ನು ಪರಮಾತ್ಮನಲ್ಲಿ ಉಪಾಸನೆ ಮಾಡ್ತಾರೆ. ಸಾಕಾಯ್ತಾ, ತೃಪ್ತಿ ಆಯಿತಾ ಅಂತ ಕೇಳಿದರೆ ಇಲ್ಲ ಅಂತಾರಂತೆ. ನಮ್ಮ ಶ್ರೀಮದ್ ಆಚಾರ್ಯರ ಯೋಗ್ಯತೆ ಎಷ್ಟು ಅದ್ಭುತ, ಎಂಥವರ ಶಿಷ್ಯರಾಗಿ ನಾವು ಹುಟ್ಟಿದ್ದೇವೆ ಅಂತ ನಾವು ಬೆನ್ನು ಚಪ್ಪರಿಸಿಕೋಬೇಕು. ದೇವರು 2 ಕೈ ಕೊಟ್ಟಿದ್ದಾನೆ ಅಂತ 2 ಕೈಯಿಂದ ಚಪ್ಪರಿಸ್ಬೇಕು. ಅವನೇನಾದರೂ ನಮಗೂ ಅನಂತ ಕೈ ಕೊಟ್ಟಿದ್ದರೆ ಅನಬಾರದ ಹಾಗೆ ಅನಂತ ಕೈಗಳಿಂದಲೂ ನಮ್ಮ ಬೆನ್ನು ನಾವು ಚಪ್ಪರಿಸಿಕೊಳ್ಳಬಹುದಾಗಿತ್ತು. ಆದರೆ ದೇವರಿಗಂತೂ ಇದೇ ಇಲ್ಲ, ನೀನೇ ನಮ್ಮ ಬೆನ್ನು ಚಪ್ಪರಿಸು ಅಂತ ಹೇಳೋಣ ದೇವರಿಗೆ. ಇಂತಹ ಗುರುಗಳನ್ನು ನಮಗೆ ಕೊಟ್ಟಿಯಲ್ಲ. ವೇದದಲ್ಲಿ ಹೇಳದ, ಮಹಾಭಾರತದಲ್ಲಿಯೂ ಹೇಳದ ಕಿವಿಮಾತಾಗಿ ಶ್ರೀಮದ್ ಆಚಾರ್ಯರಿಗೇನೆ, ವಾಯುದೇವರಿಗೇನೆ ಹೇಳಿದ ಎಷ್ಟೋ ಗುಣಗಳಿವೆ, ಅವುಗಳನ್ನು ಉಪಾಸನೆ ಮಾಡಿ ಸಂತೋಷ ಪಡ್ತಾರಂತೆ ಶ್ರೀಮದ್ ಆಚಾರ್ಯ. ಅಷ್ಟು ಉಪಾಸನೆ ಮಾಡ್ತಾರೆ. ಇದು ಯಾವ ಗ್ರಂಥಗಳಲ್ಲಿ ಹೇಳಿದ್ದಲ್ಲ, ಇದನ್ನು ಹೇಗೆ ಉಪಾಸನೆ ಮಾಡಲಿ ಅಂತ ಅನ್ನೋದಿಲ್ಲ. ಅಲ್ಲಿ ಆರ್ಯರು ಅಂದರೆ ಶ್ರೀಮದ್ ಆಚಾರ್ಯರ ದೃಷ್ಟಿಯಲ್ಲಿ ವೇದವ್ಯಾಸದೇವರೇ. ವೇದವ್ಯಾಸದೇವರು ಹೇಳಿದ್ದು ಅದೇ ಪ್ರಮಾಣ, ಅದಕ್ಕೆ ಗ್ರಂಥ ಬೇಕಾಗಿಲ್ಲ, ಗ್ರಂಥದಲ್ಲಿ ಬರೆದದ್ದೇ ಆಗಬೇಕಾಗಿಲ್ಲ. ಅದು ಅವರ ಮಟ್ಟದಲ್ಲಿ ವೇದವ್ಯಾಸದೇವರು ಆರ್ಯರಾದರೆ ನಮ್ಮ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರು ಆರ್ಯರು. ನಮ್ಮ ದೃಷ್ಟಿಯಲ್ಲಿ ಟೀಕಾಕೃತ್ಪಾದಾದಿ ಮಹನೀಯರು, ಅನೇಕ ಜ್ಞಾನಿವರೆಣ್ಯರು, ಅವರೆಲ್ಲ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಶುದ್ಧವಾದ ಸಂಪ್ರದಾಯದಂತೆ ಅನೇಕ ಆಚರಣೆಗಳನ್ನು, ಅನೇಕ ತತ್ವಗಳನ್ನು ನಮಗೇನು ತಿಳಿಸಿಕೊಟ್ಟಿದ್ದಾರೆ, ತತ್ವಗಳನ್ನು ಚಿಂತನೆ ಮಾಡುವುದು, ಅವರು ಹಾಕಿಕೊಟ್ಟಂತಹ ಅನೇಕ ಆಚರಣೆಗಳನ್ನು ಅನುಷ್ಠಾನದಲ್ಲಿ ತರುವುದು ನಮಗೆ ಶ್ರೇಯಸ್ಕರವಾದದ್ದು. ಸರ್ವಂ ಆರ್ಯಕೃತಂ ಧರ್ಮ್ಯಂ. ಮೊನ್ನೆ ಒಂದು ಬಾರಿ ಇದೇ ಮಾತನ್ನು ನಾನು ಹೇಳಿದೆ. ಇವತ್ತಿನ ಜನರಿಗೆ ವೈಜ್ಞಾನಿಕವಾದ ಹಿನ್ನೆಲೆಗಳನ್ನು ತಿಳಿದುಕೊಂಡೇ ಆ ಕರ್ಮಗಳನ್ನು ಮಾಡಬೇಕು ಅಂತನ್ನುವಂತಹ ಒಂದು ವಿಶೇಷ ಚಿಕಿತ್ಸಾ ಬುದ್ಧಿ. ತಪ್ಪೇನಲ್ಲ, ಕಾರಣಗಳನ್ನು ತಿಳಿದುಕೊಂಡು ಮಾಡುವುದರಲ್ಲಿ ಅಪರಾಧ ಏನಲ್ಲ. ಆದರೆ ಎಲ್ಲದಕ್ಕೂ ಕಾರಣಗಳು ತಿಳಿದೇ ತಿಳಿಯುತ್ತದೆ ಅಂತ ನಿಯಮ ಇಲ್ಲ. ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿ, ತಿಳಿದಿಲ್ಲ ಅಂತ ಮಾಡುವುದನ್ನು ಬಿಡಬಾರದು. ಹುಟ್ಟಿದಾರಭ್ಯ ಇದನ್ನು ಮಾಡಿದರೆ ಇಷ್ಟು ಲಾಭವಾಗುತ್ತೆ ಅಂತ ಹೇಳ್ತಾರೆ. ಇವನಿಗೆ ತಿಳಿಯೋದಕ್ಕೆ 70 ವರ್ಷ ಆಯಿತು, ಓ ಅರ್ಥ ಆಯಿತು, ಇನ್ಮೇಲೆ ನಾನು ಸಂಧ್ಯಾವಂದನ ಅಂತಾನೆ, ಕೃಷ್ಣಾರ್ಪಣ ಮಾಡ್ತೀನಿ ಅನ್ನೋದ್ರೊಳಗೆ ಸತ್ಯ ಹೋಗಿರ್ತಾನೆ. ಅರ್ಥ ಆಯಿತು ವೈಜ್ಞಾನಿಕವಾಗಿ, ಮಾರ್ಜನದಿಂದ ಏನೋ ಲಾಭ, ಪ್ರಾಣಾಯಾಮದಿಂದ ಏನು, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ ಸತ್ತೋದು. ಇವನಿಗೆ ತಿಳಿಯಲಿ ತಿಳಿಯದಿರಲಿ, ಮೊದಲು ಸರ್ವಂ ಆರ್ಯಕೃತಂ ಧರ್ಮ್ಯಂ ಪರಂಪರೆಯಿಂದ ಬಂದಿದೆ. ಒಬ್ಬರಲ್ಲ, ಇಬ್ಬರಲ್ಲ, ಸಹಸ್ರ ಸಹಸ್ರ ವರ್ಷಗಳಿಂದ ಸಹಸ್ರ ಸಹಸ್ರ ಜನ, ಕೋಟಿ ಕೋಟಿ ಜನ ಅನುಷ್ಠಾನ ಮಾಡಿದ್ದಾರೆ. ಎಲ್ಲರೂ ಬುದ್ಧಿಹೀನರ ಅಲ್ಲ. ಅವರು ಮಾಡಿದಂತಹ ಅನೇಕ ಅನುಷ್ಠಾನಗಳು
ಎಂಥೆಂತಹ ಮಹಾಫಲಗಳನ್ನು ನೀಡಿವೆ. ಇವತ್ತು ವಾಸ್ತುಶಾಸ್ತ್ರ ಬೇಕಾದಷ್ಟು ಇಂಜಿನಿಯರಿಂಗ್ ಬೆಳೆದು ನಿಂತಿದೆ, ಟೆಕ್ನಾಲಜಿ ಬೆಳೆದಿದೆ, ಮೆಡಿಕಲ್ ಸೈನ್ಸ್ ಬೇಕಾದಷ್ಟು ಬೆಳೆದಿದೆ. ಆದರೂ ಇವತ್ತಿಗೂ ಆಯುರ್ವೇದ ಪ್ರಸ್ತುತವಾಗಿದೆ. ಇವತ್ತಿಗೂ ಪ್ರಾಚೀನ ವಾಸ್ತುಶಾಸ್ತ್ರದ ಲಾಭ ಹಾಗೂ ಹಾನಿಗಳು, ಅದರಂತೆ ಅನುಷ್ಠಾನ ಮಾಡಿದಾಗ ಲಾಭಗಳು, ಅದಕ್ಕೆ ವಿರುದ್ಧವಾಗಿ ತಾವು ವಾಸ್ತುವನ್ನು ನಿರ್ಮಾಣ ಮಾಡಿದಾಗ ಹಾನಿಗಳು, ಇದು ಪ್ರತ್ಯಕ್ಷಕ್ಕೆ ಎಲ್ಲರ ಅನುಭವಕ್ಕೆ ಬರ್ತಾ ಇದೆ. ಅನಿವಾರ್ಯವಾಗಿ ಎಲ್ಲರೂ ಆ ವಾಸ್ತುವಿಗೆ ತಲೆಬಾಗಬೇಕು. ಇಷ್ಟು ವೇಗದ ಪ್ರಗತಿಶೀಲವಾದ ವಿಜ್ಞಾನ ಯುಗದ ಮಧ್ಯದಲ್ಲಿಯೂ ಕೂಡ ಯೋಗಶಾಸ್ತ್ರದ ಮಹತ್ವ, ವಾಸ್ತುಶಾಸ್ತ್ರದ ಮಹತ್ವ, ಆಯುರ್ವೇದದ ಮಹತ್ವ, ಇನ್ನನೇಕ ವಿಧವಾದ ಜ್ಯೋತಿಷ್ಯದ ಮಹತ್ವ, ಬೇಕಾದಷ್ಟು ವಿಜ್ಞಾನ ಕುಳಿತು ಹರಟೆ ಹೊಡೆಯುವವರು ಅಲ್ಲಗಳೆಯಬಹುದು ಜ್ಯೋತಿಷ್ಯವನ್ನು. ಆದರೆ ಅವನಿಗೆ ಸಮಸ್ಯೆ ಬಂದಾಗ ಜ್ಯೋತಿಷ್ಕರ ಹತ್ತಿರ ಬಂದರೆ ಈ ಕಾರಣಕ್ಕೆ ಹೀಗಾಗಿದೆ, ಇದನ್ನು ಮಾಡಿದರೆ ನಿನಗೆ ಪರಿಹಾರವಾಗ್ತದೆ ಅಂತ ಹೇಳಿದಾಗ ಅದರ ಪರಿಹಾರವಾದದ್ದನ್ನು ಕಂಡರೆ ತಲೆ ತಗ್ಗಿಸಿ ಒಪ್ಪಿಕೊಳ್ಳುವ ಅನಿವಾರ್ಯತೆ ಇದೆ. ಹಾಗಾದರೆ ಹೇಳಬೇಕಾದದ್ದು, ಪ್ರಾಚೀನರ ಜ್ಞಾನ ಅತ್ಯದ್ಭುತವಾದದ್ದು. ದಿವ್ಯ ದೃಷ್ಟಿ, ಯೋಗ ದೃಷ್ಟಿ, ಭಗವಂತನ ವಿಶೇಷಾನುಗ್ರಹವನ್ನು ಪಡೆದು ಮೂರು ಕಾಲಗಳಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳುವ ತ್ರಿಕಾಲಜ್ಞಾನಿಗಳು, ತ್ರಿಲೋಕಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು ಪ್ರಾಚೀನರು. ಇದು ಇವತ್ತಿನ ಈ ಎಲ್ಲ ಶಾಸ್ತ್ರಗಳನ್ನು ಪ್ರತ್ಯಕ್ಷವಾಗಿ ಯಾವುದರ ಪರಿಣಾಮ ನಾವು ಕಾಣಬಹುದೋ ಅಂತಹ ಶಾಸ್ತ್ರಗಳನ್ನು ನಾವು ನೋಡಿದಾಗ ನಮಗೆ ತಿಳಿದು ಬರುವಂತಹ ತಥ್ಯ. ಹೀಗಿರುವಾಗ ಎಷ್ಟೋ ವಿಷಯಗಳ ಬಗ್ಗೆ ಇವತ್ತೇ ನಮಗೆ ಅದರ ಹಿನ್ನೆಲೆಗಳು ಪೂರ್ಣವಾಗಿ ಸ್ಫುಟವಾಗಿ ತೋರಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ಪರಿತ್ಯಾಗ ಮಾಡುವುದಕ್ಕೆ ಹೋಗಬೇಡಿ. ಯಾವ ವರ್ಣದವರಿಗೆ, ಯಾವ ಆಶ್ರಮದವರಿಗೆ ಯಾವ ಧರ್ಮವನ್ನು ವಿಧಾನ ಮಾಡಿದ್ದಾರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಪರಿಪಾಲನೆ ಮಾಡಿ. ಕೆಲವರಿಗೆ ಫ್ಯಾಷನ್ ಬೇಕು, ಎಲ್ಲ ಹೊಸ ಹೊಸದಾಗಿ ಆಗಬೇಕು, ಹಳೆಯದ ಮಾಡ್ತಾ ಕೂಡೋದು ಸ್ವಲ್ಪ ಬೇಸರ ಅಂತ ಅಂಥವರಿಗೆ ಒಂದು ಕಿವಿ ಮಾತು ಹೇಳೋದು ಅಂದರೆ ಓಪನ್ನಾಗಿ ಕಿವಿ ಮಾತು ಹೇಳ್ತೇವೆ. ಏನು ಅಂದರೆ, ಈಗ ನೋಡಿ, ಈಗ ಪಾಶ್ಚಾತ್ಯರ ಪ್ರಭಾವದಿಂದ ಧರ್ಮ ಬಿಟ್ಟು ನೂರಾರು ವರ್ಷಗಳಾಯಿತು. ಯವನರ ಆಕ್ರಮಣ, ಪಾಶ್ಚಾತ್ಯರ ಆಕ್ರಮಣ, ಇದರಿಂದ ಸಾಕಷ್ಟು ಧರ್ಮವನ್ನು ಬಿಟ್ಟು ಮಡಿ ಮೈಲಿಗೆ ಆಚಾರ ವಿಚಾರ, ದೇವರು, ಶ್ರದ್ಧೆ, ಭಕ್ತಿ, ಭಜನೆ, ಅನುಷ್ಠಾನ, ಇವುಗಳನ್ನೆಲ್ಲ ಬಿಟ್ಟು ತಮ್ಮ ತಮ್ಮ ವರ್ಣಾಶ್ರಮಗಳ ಧರ್ಮ ನಿಯಮ ಇವನ್ನೆಲ್ಲ ಬಿಟ್ಟು ಹೋಗಿದೆ. ಹೀಗಾಗಿ ಈ ಬಿಡೋದು ಹಳೇದಾಗಿದೆ. ಈಗ ನಿಮಗೆ ಫ್ಯಾಷನ್ನೇ ಬೇಕು ಅಂತ ಅಪೇಕ್ಷೆ ಇದ್ದರೆ ಮತ್ತೆ ಧರ್ಮ ಮಾಡೋದಕ್ಕೆ ಶುರು ಮಾಡಿ, ಹೊಸದಾಯ್ತಲ್ವ? ಆ ಕಾರಣಕ್ಕಾಗಿ ಆದರೂ ಧರ್ಮ ಮಾಡಿ. ಶಿಖ ಬಿಟ್ಟು 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 ಬೇಸರ ಬಂದು ಕೆಲವರು ಕೂದಲು ಬಿಟ್ಟರು ಅಂತ, ಈಗ ಅದೂ ಬೇಸರ ಬಂದಿದೆಯಲ್ಲ, ಇನ್ನಾದರೂ ಶಿಖೆ ಬಿಡಿ. ಇಷ್ಟಕ್ಕಾಗೇ ಬಿಡಬೇಕು ಅಂತ ತಿಳ್ಕೊಬೇಡಿ. ಮತ್ತೆ ಏನಕ್ಕೇನ ಪ್ರಕಾರೇಣ ಧರ್ಮ ಮಾರ್ಗದಲ್ಲಿ ಬರ್ರಿ ಅಂತ ಕೊನೆ ಮಾತು ಹೇಳುವುದಕ್ಕೆ ಹೇಳಿದೆ. ಅಷ್ಟೇ ಹೇಳುವ ತಾತ್ಪರ್ಯ ಇಷ್ಟೇ. ಸರ್ವಂ ಆರ್ಯಕೃತಂ ಧರ್ಮ್ಯಂ, ಪ್ರಾಚೀನರು ಮಾಡಿದ್ದು ಇದು ಧರ್ಮ ಸಾಧನ, ಅದು ನಮಗೆ ಹಿತ, ಅದು ನಮಗೆ ಶ್ರೇಯಸ್ಕರ. ಈ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಪೂರ್ಣವಾಗಿರಬೇಕು. ವಾಲ ಸಂಸ್ಪರ್ಶ ನಾನಿಚು, ಸಣ್ಣ ಮಾತುಗಳನ್ನು ಮಹಾಭಾರತ ಹೇಳುತ್ತದೆ ಅಂತ ಅನ್ನಿಸ್ತದೆ, ಆದರೆ ಅದರ ಹಿನ್ನೆಲೆಯಲ್ಲಿ ಇರುವ ತತ್ವ ಬಹಳ ದೊಡ್ಡದು. ಗೋವುಗಳ ಮನೆ ಹೇಳಿದೆ, ಗೋವುಗಳು ಅತೀ ಸಾಮಾನ್ಯವಾದ ಮೂಕ ಪ್ರಾಣಿ ಅಂತ ನಾವು ತಿಳಿತೇವೆ. ಆದರೆ ಒಳಗೆ ದೇವರ ಸನ್ನಿಧಾನ ಇದ್ದದ್ದಕ್ಕೆ, ಆ ಪಶುವಿಗೆ ದೇವರು ವಿಶೇಷ ಶಕ್ತಿಯನ್ನು ಕೊಟ್ಟದ್ದಕ್ಕೆ, ಅದರ ಪುಚ್ಛದ ಸ್ಪರ್ಶ ಮಾಡಿಕೊಂಡರೆ ನಮ್ಮ ದೋಷಗಳು ದೂರ ಆಗ್ತವೆ, ಅನೇಕ ಬಾಧೆಗಳು ದುರಿತಗಳು ದೂರ ಆಗ್ತವೆ. ವಾಲ ಸಂಸ್ಪರ್ಶ ನಾನಿಚ. ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತದಲ್ಲಿ ತಾನು ಯಶೋದೆಯಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸಿಕೊಂಡು ಜಗತ್ತಿಗೆ ಸಂದೇಶ ಕೊಟ್ಟ. ಕೃಷ್ಣ ಪರಮಾತ್ಮ ಪೂತನೆಯ ಸಂಹಾರ ಮಾಡಿದ, ತೃಣಾವರ್ತನ ಸಂಹಾರ ಮಾಡಿದ, ಶಕಟಾಸುರನ ಸಂಹಾರ ಮಾಡಿದ, ಒಂದೊಂದು ಕಾರ್ಯ ಮಾಡಿದಾಗ ಯಶೋದೆಗೆ ಗೋಪಿಕಾಸ್ತ್ರೀಯರಿಗೆ ಬಹಳ ಭಯ. ಅಯ್ಯೋ, ನನ್ನ ಮಗುವಿಗೆ ಏನು ಅನಾಹುತವಾಗಿತ್ತೋ, ಏನು ಗಂಡಾಂತರ ಇತ್ತೋ ಏನೋ ಗೊತ್ತಿಲ್ಲ. ಏನಾಗೇ ಇಲ್ಲ ಕೃಷ್ಣನಿಗೆ, ಸತ್ತವಳು ಪೂತನೆ, ಸತ್ತವನು ತೃಣಾವರ್ತ, ಶಕಟಾಸುರ, ಕೃಷ್ಣ ಸುಖವಾಗಿದ್ದಾನೆ, ಆಡ್ತಾ ಇದ್ದಾನೆ, ಆನಂದದಿಂದ ಇದ್ದಾನೆ ಭಗವಂತ. ಆದರೆ ಇವರಿಗೆ ಭಯ. ಓ, ಏನೋ ಒಂದು ಅನಾಹುತ ಬಂದಿತ್ತು, ಪರಿಹಾರ ಆಯಿತು, ಏನು ಕಾಟ ಹತ್ತಿದೆಯೋ ನಮ್ಮ ಮನೆಗೆ ಗೊತ್ತಿಲ್ಲ. ಅದಕ್ಕೆ ಕೃಷ್ಣನಿಗೆ ಯಾವುದೇ ವಿಧವಾದ ಭೂತ ಪ್ರೇತ ಗ್ರಹ ಇವುಗಳ ಬಾಧೆ ಆಗಬಾರದು. ಅದಕ್ಕಾಗಿ ಪರಮಾತ್ಮನಿಗೆ ಅನೇಕ ರಕ್ಷೆಗಳನ್ನು ಮಾಡಬೇಕು ಅಂತ ಅದರಲ್ಲಿ ಒಂದು ವಾಲ ಸಂಸ್ಪರ್ಶ ನಾನಿಚ.
ಅವರೆಲ್ಲ ಹೇಳಿ ಕೇಳಿ ಗೊಲ್ಲರು, ಬೇರೆ ಏನು ಮಾಡ್ತಾರೆ? ಅವರಿಗಿರುವುದ ಧನ್ವಂತರಿಯೇ ಆಕಳು. ಆಕಳಿನ ಪುಚ್ಛವನ್ನು, ಗೋಪುಚ್ಛವನ್ನು ಕೃಷ್ಣನ ಮೇಲೆ ಆಡಿಸಿದ್ದಾರಂತೆ. ಅದು ಅವನಿಗಿರುವ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಲಿ ಅಂತನ್ನುವ ದೃಷ್ಟಿಯಲ್ಲಿ. ಕೃಷ್ಣನಿಗೆ ಏನು ಬೇಕಾಗಿಲ್ಲ, ಅದು ನಮಗೆ ತಿಳಿಸುವುದಕ್ಕೆ ಕೃಷ್ಣ ತಾನೇ ಯಶೋದೆಯಲ್ಲಿ ನಿಂತು ಹಾಗೆ ಮಾಡಿಸಿಕೊಂಡು, ನೀವೆಲ್ಲ ಹೀಗೆ ನಿಮ್ಮ ಮಕ್ಕಳಿಗೇನೆ ಬಾಧೆಯಾದರೆ ಉಳಿದ ಔಷಧಿಗಳಿರಲಿ, ಗೋವುಗಳ ಸೇವೆಯನ್ನು ಮಾಡಿ, ಗೋವುಗಳಲ್ಲಿರುವ ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಮಹಾಭಾರತ ಮತ್ತೊಂದು ಭಾಗದಲ್ಲಿ ಹೇಳುತ್ತದೆ, ಪ್ರಾಯಃ ಅನುಶಾಸನ ಪರ್ವದಲ್ಲಿ ಗೋವುಗಳ ಮುಖಕ್ಕಿಂತಲೂ ಗೋವುಗಳ ಪುಚ್ಛ ಪೃಷ್ಠಭಾಗ ಇದು ಪವಿತ್ರವಾದದ್ದು, ಅದರ ಮುಖ ಇದು ಅಪವಿತ್ರವಾಗಲಿ ಅಂತ ಶಾಪ ಇದೆ. ಹೀಗಾಗಿ ಗೋವುಗಳ ಗೋಮಯ, ಗೋಪುಚ್ಛ, ಗೋಮೂತ್ರ ಇವುಗಳೆಲ್ಲ ವಿಶೇಷವಾಗಿ ಪ್ರಶಸ್ತವಾದದ್ದು. ಹೀಗಾಗಿ ಗೋಪುಚ್ಛದಿಂದ ನಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಇದು ನಮ್ಮ ಪಾಪಗಳ ಪರಿಹಾರಕ್ಕಿರುವ ಮತ್ತೊಂದು ಶ್ರೇಷ್ಠವಾದಂತಹ ಸಾಧನ ಎಂಬುದಾಗಿ ಮಹಾಭಾರತ ತಿಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಗೋವುಗಳಲ್ಲಿ, ಜ್ಞಾನಿಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನವನ್ನು ಮಾಡಿ, ವಿಶೇಷವಾಗಿ ಗುರುಗಳಲ್ಲಿರುವ ಭಗವಂತನನ್ನು ಸ್ಮರಿಸಿ ನಮ್ಮ ದೋಷಗಳನ್ನು ಪರಿಹರಿಸಿಕೊಂಡು ಶುದ್ಧರಾಗಬೇಕು, ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು ಅಂತ ಮಹಾಭಾರತ ಹೇಳುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.